ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರೀಶ್ ಹರಿಕಿ ಭಾರತ ಚಿತ್ರರಂಗದಲ್ಲಿ ತಮ್ಮದೇ ಆದಂತಹ ಒಂದು ವಿಭಿನ್ನ ಪ್ರಯತ್ನದ ಮೂಲಕ ಇಡೀ ಭಾರತದಲ್ಲೇ ಒಂದು ಸಂಚಲನ ಮೂಡಿಸಿದಂತಹ ಒಂದು ಖ್ಯಾತ ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ಎಸ್ ದಿ ಕಾಶ್ಮೀರಿ ಫೈಲ್ಸ್ ಅನ್ನೋ ಒಂದು ಚಿತ್ರದ ಮೂಲಕ ಇಡೀ ಭಾರತದಲ್ಲೇ ಹೊಸದೊಂದು ಸಂಚಲನವನ್ನ ಮೂಡಿಸಿದಂತ ನಿರ್ದೇಶಕರು ಇನ್ನು ಈ ನಿರ್ದೇಶಕನ ಒಂದು ನಿರ್ದೇಶನದ ಚಿತ್ರ ದಿ ಕಾಶ್ಮೀರಿ ಫೈಲ್ಸ್ ಕಾಶ್ಮೀರಿ ಪಂಡಿತರ ಹತ್ಯೆ ಹಾಗೂ ವಲಸೆಯ ಕುರಿತಾಗಿ ಆಧರಿಸಿದ್ದ ಈ ಒಂದು ಚಿತ್ರ ಭಾರಿ ಒಂದು ವಿವಾದಕ್ಕೆ ಸೃಷ್ಟಿಯಾಗಿತ್ತು ಜೊತೆಗೆ ಭಾರಿ ಜನ ಇದನ್ನ ಮೆಚ್ಚುಕೊಂಡಿದ್ರು ಹಾಗೂ ಈ ಸಿನಿಮಾದಲ್ಲಿ ತೋರಿಸಿರುವಂತಹ ಘಟನೆಗಳು ಸತ್ಯ ಅಂತ ಹಲವಾರು ಜನ ಆರೋಪಿಸಿದ್ರೆ ಇನ್ನು ಕೆಲವರು ಇದು ಕೇವಲ ನಿರ್ದೇಶಕರ ಕಲ್ಪನೆ ಎಂದು ಹೇಳಲಾಗ್ತಿತ್ತು ಇನ್ನು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಈ ಒಂದು ಚಿತ್ರಕ್ಕೆ ಪರ ವಿರೋಧಗಳ ನಡುವೆ ಬಹಳಷ್ಟು ಸದ್ದನ್ನ ಮಾಡಿತ್ತು ಈ ಚಿತ್ರ ಇನ್ನು ಈ ಒಂದು ಚಿತ್ರ ಮಾಡಿದ ಮೇಲೆ ವಿವೇಕ್ ಅಗ್ನಿಹೋತ್ರಿ ರಾತ್ರಿ ನ್ಯಾಷನಲ್ ಲೆವೆಲ್ ಹಾಗೂ ಇಂಟರ್ ನ್ಯಾಷನಲ್ ಗೆ ರೀಚ್ ಆಯ್ತು ಇನ್ನು ಈ ಒಂದು ಚಿತ್ರದ ಸೀಕ್ವೆಲ್ ಕೂಡ ಬಿಡುಗಡೆ ಮಾಡ್ತಾರೆ ಅಂತ ಸುದ್ದಿಗಳು ಹರಿದಾಡ್ತಿತ್ತು ಇನ್ನು ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ಈ ಒಂದು ಚಿತ್ರದ ನಂತರ ಎಷ್ಟರ ಮಟ್ಟಿಗೆ ಫೇಮಸ್ ಆಗಿದ್ರು ಅಂತ ಹೇಳಿದ್ರೆ ಅವರಿಗೆ ಜೀವ ಬೆದರಿಕೆ ಬಂದಿರೋದಕ್ಕೆ ಇದೀಗ ಕೇಂದ್ರ ಸರ್ಕಾರ ಅವರಿಗೆ ವೈಪ್ಲಸ್ ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿತ್ತು ಇನ್ನು ಇದರ ಬಗ್ಗೆ ನೆಟಿಗರೊಬ್ಬರು ಬರೆದಿದ್ದಾರೆ ಇದು ಅವರು ಮಾಡಿದಂತ ಧೈರ್ಯ ಅವರು ತೋರಿಸಿದಂತ ಒಂದು ದಿಟ್ಟತನಾಗೂ ನಮ್ಮ ಸಂವಿಧಾನದಲ್ಲಿ ಹೇಳುವಂತೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಫ್ರೀಡಂ ಆಫ್ ಸ್ಪೀಚ್ ಗೆ ಮಾಡುವಂತ ಧಕ್ಕೆ ಅಂತ ಹೇಳಲಾಗ್ತಿದೆ ಇನ್ನು ದಿ ಕಾಶ್ಮೀರಿ ಫೈಲ್ಸ್ ಚಿತ್ರ ಹೊರಬದ್ಮೇಲೆ ಬಹಳಷ್ಟು ಪರ ವಿರೋಧಗಳು ಕೇಳಿ ಬಂತಿತ್ತು ಇನ್ನು ಈ ಒಂದು ಚಿತ್ರ ಕಾಲ್ಪನಿಕ ಚಿತ್ರ ಹಾಗೂ ಇದರಲ್ಲಿರುವಂತಹ ಸತ್ಯ ಅಲ್ಲ ಅಂತ ಬಹಳಷ್ಟು ಜನ ಹೇಳಿದ್ರೆ ಇನ್ನ ಕೆಲವರು ಜನ ಇದರಲ್ಲಿ ನಡೆದಿರುವಂತಹ ಘಟನೆಗಳು ಸತ್ಯ ಹಾಗೂ ನೈಜ ದೃಶ್ಯಗಳು ಈ ಒಂದು ಘಟನೆ ಏನಾಗಿದೆ ಅದನ್ನೇ ರೀಕ್ರಿಯೇಟ್ ಮಾಡಿದಂತ ಬಹಳಷ್ಟು ಜನ ಈ ಒಂದು ಗಂಭೀರ ಆರೋಪ ಕೇಳಿ ಬಂದಿತ್ತು ಇನ್ನು ಬಿಜೆಪಿ ಸಂಸದರು ಕೂಡ ಬಹಳಷ್ಟು ಜನ ಈ ಚಿತ್ರವನ್ನ ಒಂದು ವೀಕ್ಷಣೆಯನ್ನ ಮಾಡಿದ್ರು ಇನ್ನು ಸ್ಪೆಷಲ್ ಹಾಲ್ ಬುಕ್ ಮಾಡಿ ಈ ಒಂದು ಚಿತ್ರ ವೀಕ್ಷಣೆ ಆಗಿದ್ದು ಇದಾಗ್ಲೇ ಇದೆಲ್ಲ ಸದ್ದ ಆಗಿತ್ತು ಇನ್ನು ಖುದ್ದು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ಚಿತ್ರ ವೀಕ್ಷಣೆಯನ್ನ ಮಾಡಿದ್ರು ಹಾಗೂ ನಿರ್ದೇಶಕರಿಗೆ ಒಂದು ಗಿರಿಯನ್ನು ಕೂಡ ಕೊಟ್ಟಿದ್ರು ಇನ್ನು ಭಾರತದ ಉದ್ದಕ್ಕೂ ಅಗಲಕ್ಕೂ ಈ ಒಂದು ಚಿತ್ರ ಎಷ್ಟು ಮಟ್ಟಿಗೆ ಫೇಮಸ್ ಆಗಿತ್ತು ಅಂತ ನಮ್ ಎಲ್ಲರಿಗೂ ಗೊತ್ತಿದೆ ಇನ್ನು ಇಂತಹ ಒಬ್ರು ನಿರ್ದೇಶಕರು ದಿ ಕಾಶ್ಮೀರಿ ಫೈಲ್ಸ್ ಅಂತ ಒಂದು ಚಿತ್ರವನ್ನ ತೆಗೆದಂತ ನಿರ್ದೇಶಕರು ವಿವೇಕ್ ಅಗ್ನಿಹೋತ್ರಿ ಇದೀಗ ಅವರಿಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ವೈಪ್ಲಸ್ ಸೆಕ್ಯೂರಿಟಿಯನ್ನ ನೀಡಿದ್ರು ಇನ್ನು ಈ ಒಂದು ಸೆಕ್ಯೂರಿಟಿ ಅವರಿಗೆ ಯಾಕೆ ನೀಡಿದ್ರು ಅಂತ ಹೇಳಿದರೆ ಅವರಿಗೆ ಈ ಚಿತ್ರದ ನಂತರ ಬಹಳಷ್ಟು ಒಂದು ಗುಂಪಿನಿಂದ ಒಂದು ಜೀವ ಬೆದರಿಕೆ ಬಂದಿದೆ ಎಂಬ ಕಾರಣಕ್ಕೆ ಈ ಒಂದು ಸೆಕ್ಯೂರಿಟಿ ನೀಡಿತ್ತು ಇನ್ನು ಈ ಸೆಕ್ಯೂರಿಟಿ ಅವರ ಸುತ್ತ ಯಾವಾಗಲೂ ಇದ್ದು ಇನ್ನು ಬೆಳಗ್ಗೆ ಮುಂಜಾನೆ ಅವರು ವಾಕಿಂಗ್ ಹೋಗಬೇಕಾದ್ರೆ ಕೂಡ ಈ ಒಂದು ಸೆಕ್ಯೂರಿಟಿ ಅವರ ಹಿಂದೆ ಮುಂದೆ ಓಡಾಡುತ್ತೆ ಇನ್ನು ಕೆಲವು ಯಾರೋ ಒಬ್ರು ನೆಟ್ಟಿಗರು ಈ ಒಂದು ವಿಡಿಯೋವನ್ನ ಮಾಡಿ ನಮ್ಮ ಭಾರತದಲ್ಲಿ ಈ ರೀತಿ ನಿಮ್ಮ ಮಾತಿನ ಸ್ವಾತಂತ್ರ್ಯಕ್ಕೆ ಅಥವಾ ನೀವು ಏನಾದರೂ ನಿಮಗೆ ಅನ್ಸಿದ್ದನ್ನ ವ್ಯಕ್ತಪಡಿಸಿದ್ರೆ ಈ ರೀತಿ ನಿಮಗೆ ದಿಗ್ಬಂಧನ ಆಗತ್ತೆ ಅಂತ ಈ ಒಂದು ವಿಡಿಯೋ ಹಂಚಿಕೊಂಡಿದ್ದಾರೆ ಇನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ನಿರ್ದೇಶಕರು ಯಾವ ರೀತಿ ವಾಕಿಂಗನ್ನು ಮಾಡ್ತಿರ್ತಾರೆ ಅವರ ಜೊತೆ ಅವರ ಸಿಬ್ಬಂದಿಗಳು ಅಂದರೆ ಅವರಿಗೆ ಕೊಟ್ಟಿರುವಂಥ ಒಂದು ವೈಪ್ಲಸ್ ಸೆಕ್ಯೂರಿಟಿ ಆ ಸಿಬ್ಬಂದಿಗಳು ಅವರ ಜೊತೆ ವಾಕಿಂಗನ್ನು ಮಾಡ್ತಾರೆ ಯಾಕಂತ ಹೇಳಿದ್ರೆ ನಿರ್ದೇಶಕರ ಜೀವ ಬೆದರಿಕೆ ಇರುವ ಕಾರಣ ಅವರಿಗೆ ರಕ್ಷಣೆ ಕೊಡಲು ಈ ಒಂದು ವೈಪ್ಲಸ್ ಸೆಕ್ಯೂರಿಟಿಯನ್ನು ಕೊಟ್ಟಿರೋದಂಥದ್ದು ಇನ್ನು ಈ ಸೆಕ್ಯುರಿಟಿ ಕೂಡ ಪಾಪ ಅವರ ಜೊತೆ ಈ ಒಂದು ವಾಕಿಂಗ್ ಹೋಗುವ ಸ್ಥಳಗಳಿಗೆಲ್ಲ ಹೋಗ್ತಾ ಇರುವಂಥದ್ದು ಇನ್ನು ಯಾರೋ ಒಬ್ರು ನೆಟ್ಟಿಗರು ಈ ಒಂದು ವಿಡಿಯೋವನ್ನ ಮಾಡಿ ಇದೀಗ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದು ಈ ಒಂದು ವಿಡಿಯೋ ಇದೀಗ ಸಖತ್ ವೈರಲ್ ಆಗಿದೆ ಒಡ್ನಲ್ಲಿ ಕಾಶ್ಮೀರಿ ಫೈಲ್ಸ್ ಎಂಬ ಚಿತ್ರದಿಂದ ಒಂದು ನಿರ್ದೇಶಕರಿಗೆ ಜೀವ ಬೆದರಿಕೆ ಬಂದಿರೋದು ಬಹಳಷ್ಟು ವಿಪರ್ಯಾಸ ಅಂತ ಹೇಳ್ಬೋದು ಯಾಕೆಂದ್ರೆ ಹೇಳಿದ್ರೆ ಚಲನಚಿತ್ರವನ್ನ ಚಿತ್ರವಾಗಿ ನೋಡಿದ್ರೆ ಬಹಳಷ್ಟು ಮನೋರಂಜನೆಯಾಗಿರುತ್ತೆ ಅದನ್ನ ಬಿಟ್ಟು ಅದನ್ನ ಬಹಳಷ್ಟು ಒಂದು ಜೀವನದಲ್ಲಿ ಅಳವಡಿಸ್ಕೊಳಕೆ ಹೋದ್ರೆ ಅದು ಅಪಾಯಕಾರಿ ಅಂತ ಹೇಳ್ಬೋದು ನೋಡಿದ್ರಲ್ಲ ಇದಾಗಿತ್ತು ವಿತ್ತಿನ ವಿಶೇಷ ಸುದ್ದಿ ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ನಾನು ಹರೀಶ್ ರಿಕಿ